ಸೌಲಭ್ಯವಿಲ್ಲದ ಕಂದಾಯ ಗ್ರಾಮಕ್ಕೆ ಭದ್ರತೆ ಅನ್ನೋದೇ ಮರೀಚಿಕೆಯಾಗಿದೆ. ಇದರ ಬಗ್ಗೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಭದ್ರತೆ ಅನ್ನೋದೇ ಮರೀಚಿಕೆಯಾಗಿದೆ. ಸರ್ಕಾರಿ ಹಳ್ಳವೇ ಕುಮಟೇನಹಳ್ಳಿ ಗ್ರಾಮದ ಹೈಟೆಕ್ ರಸ್ತೆ ಇದು. ಇನ್ನು ಕೋಟಗೆರೆ ತಾಲೂಕು ಸಿದ್ದರಬೆಟ್ಟ ಗ್ರಾಮ ಪಂಚಾಯತಿ ಕುಮಟೇನಹಳ್ಳಿ ನೋಡಿ, ಈ ಒಂದು ಗ್ರಾಮದಲ್ಲಿ ಸೌಲಭ್ಯಗಳನ್ನೋದೇ ಮರೀಚಿಕೆಯಾಗಿದೆ. ಇಲ್ಲಿ ಕುಮಟೇನಹಳ್ಳಿಯಲ್ಲಿ 25 ಬಡ ಕುಟುಂಬಗಳಿಗೆ ಭದ್ರತೆಯೇ ಇಲ್ಲ. ಇಲ್ಲಿ 30 ವರ್ಷದಿಂದ ಮೂಲಭೂತ ಸೌಕರ್ಯವಿಲ್ಲದೆ ಜನರು ಪರದಾಡ್ತಾ ಇದ್ದಾರೆ. ತುಂತುರು ಮಳೆ ಬಂದ್ರೆ ಸಾಕು, ವಿದ್ಯುತ್ ಸಂಪರ್ಕ ಕಂಪ್ಲೀಟ್ ಆಗಿ ಕಡಿತ ಆಗುತ್ತೆ. ಹಾಗೆ ಕಾಡಂಚಿನ ಗ್ರಾಮವಾಗಿದ್ದರಿಂದ ಇಲ್ಲಿ ಕರಡಿ ಮತ್ತು ಚಿರತೆಗಳ ಹಾವಳಿ ಇರುತ್ತೆ. ಈ ಒಂದು ನಿಟ್ಟಿನಲ್ಲಿ ಇದಕ್ಕೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ, ಜನರು ಕೂಡ ತತ್ತರಿಸಿ ಹೋಗ್ತಾ ಇದ್ದಾರೆ. ಮಳೆಯಾದ್ರೆ ಸಾಕು, ಕುಮಟೇನಹಳ್ಳಿ ಗ್ರಾಮಸ್ಥರಿಗೆ ನರಕದ ಜೀವನ ಉಂಟಾಗಿದೆ. ಅಲ್ಲಿ ಎಸಿಗ ನೀವು ನೋಡಿದ್ರಿ, ಇಂತಹ ಸಂದರ್ಭದಲ್ಲಿ ಜನರು ಹೇಗೆ ಅಲ್ಲಿ ಜೀವನ ಮಾಡಬೇಕು? ಮೂಲಭೂತ ಸೌಕರ್ಯಗಳು ಇಲ್ಲ, ಭದ್ರತೆ ಅನ್ನೋದೇ ಮರೀಚಿಕೆಯಾಗಿದೆ. ಹರಿಯುವ ಹಳ್ಳದ ಅಪಾಯದ ನೀರಿನಲ್ಲೇ ವಿದ್ಯಾರ್ಥಿಗಳು ಸಂಚಾರ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ, ಈಗ ಇಲ್ಲಿ ಹಳ್ಳ ಹರಿತಾ ಇದೆ, ಇದನ್ನೇ ದಾಟಿಕೊಂಡು ವಿದ್ಯಾರ್ಥಿಗಳು ಶಾಲಾ ಕಾಲೇಜ್ಗೆ ಹೋಗ್ಬೇಕಲ್ಲಿ. ಮೂಲಭೂತ ಸೌಕರ್ಯಗಳು ಇಲ್ಲ ಇಲ್ಲಿ, ಹಾಗೆ ವಿದ್ಯುತ್ ಕೂಡ ಸರಿಯಾಗಿ ಇರೋದಿಲ್ಲ. ಇನ್ನು ಮಳೆ ಬಂದ್ರೆ ಸಾಕು, ನರಕ ಯಾತನೆ ಅಲ್ಲಿ ನೋಡಿ. ಅದೇ ಗ್ರಾಮದ ಜನರು ಅದೇ ಹಳ್ಳದಲ್ಲಿ ದಾಟ್ಕೊಂಡು ಹೋಗ್ತಾ ಇದ್ದಾರೆ. ಏನಾದರೂ ಸಪೋಸ್ ಅನಾಹುತಗಳು ಆದರೆ ಯಾರು ಬರ್ತಾರೆ ಅವಾಗ ಕೇಳೋದಕ್ಕೆ? ಇದೆಲ್ಲವೂ ಒಂದು ಕಡೆಗೆ ಆದರೆ ಇನ್ನು ಕಾಡಂಚಿನ ಗ್ರಾಮವಾಗಿದ್ದರಿಂದ ಇಲ್ಲಿ ಚಿರತೆ ಮತ್ತು ಕರಡಿಗಳ ಹಾವಳಿ ತುಂಬ ಇದೆ. ಇಲ್ಲಿ ಜನರು ಕೂಡ ಭಯದಿಂದ ಜೀವನ ಮಾಡ್ತಾ ಇದ್ದಾರೆ. ಸಿದ್ದರಬೆಟ್ಟ ಗ್ರಾಮ ಪಂಚಾಯತಿ ನಿರ್ಲಕ್ಷ್ಯದಿಂದ ಬಡ ಜನರಿಗೆ ಸಮಸ್ಯೆಯ ಸರಮಾಲೆ ಆಗಿದೆ ಇದು. ಓಡಾಡೋದಕ್ಕೆ ರಸ್ತೆ ಇಲ್ಲ. ದೊಡ್ಡಳ್ಳ ಮತ್ತು ಚಿಕ್ಕಳ್ಳ ಅಂತ ಎರಡು ಹಳ್ಳ ಬರುತ್ತೆ. ಮಳೆಗಾಲದಲ್ಲಿ ತುಂಬ ನೀರು ಬರುತ್ತೆ, ಅದರಲ್ಲಿ ಯಾವುದೇ ಒಂದು ವೆಹಿಕಲ್ ಬರಲ್ಲ. ವಯಸ್ಸಾದವ್ರನ್ನ ಮಕ್ಕಳು ಶಾಲಾ ಕಾಲೇಜಿಗೆ ಹೋಗೋಕ್ಕೆ ರಸ್ತೆ ಇಲ್ಲ. ಇಲ್ಲಿ ಬಿಂಡೋಳೆ ಮತ್ತು ಕುಂಬಾಡಿ ಮಧ್ಯೆ ಒಂದು ರಸ್ತೆ ಪಕ್ಕ ಒಂದು ನಕಾಶೆ ಇದೆ. ಅಲ್ಲಿ 75-80 ವರ್ಷದಿಂದ ನಕಾಶೆ ಬಿಟ್ಕೊಟ್ಟಿಲ್ಲ. ಈ ಹಳ್ಳದಲ್ಲೇ ನಾವು ಓಡಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಅಲ್ಲಿಂದ ಅಧಿಕಾರಿಗಳು ಬಂದು ಆ ನಕಾಶೆನ ಅದೆಲ್ಲ ಅಳತೆ ಮಾಡಿಬಿಟ್ಟು ದಾರಿ ತರೋ ಮಾಡ್ಕೊಳ್ಬೇಕಂತ. ಹಾಸ್ಪಿಟ್ಲಿಗೆ ಸ್ಕೂಲ್ಗಳಿಗೆ ಇದೇ ರಸ್ತೆಲ್ಲಿ ಹೋಗ್ತೀರಾ? ಹ್ಞೂ. ಮಳೆ 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 ಬರ್ತಿದ್ದಿಲ್ಲ, ಹಂಗೆ ಹೋಗ್ತೀರಿ? ಮಳೆ ಬರ್ತಿರೋದ್ರಿಂದ ಇದರಲ್ಲೇ ಬಿದ್ದು ಒಂದು ಎಲ್ಲರಲ್ಲಿ ದಾರಿ ಬಿಟ್ಕೊಳ್ಳೋದಿಲ್ಲ. ಹ್ಞೂ. ಎಷ್ಟು ವರ್ಷದಿಂದ ಹಿಂಗೆ ಸಮಸ್ಯೆ ಇದು? ಸರ್, ಸುಮಾರು ಒಂದು 60-70 ವರ್ಷದಿಂದ ಇದರಲ್ಲೇ ಜೀವನ ಮಾಡ್ತೀವಿ. ಹಿಂಗೆ ಯಾರಿಗೂ ಮನವಿ ಕೊಟ್ಟಿಲ್ವಾ? ಸರ್, ಮನೆ ಒಂದೇ ಒಂದು ಬಾರಿ ಕೊಟ್ಟಿದ್ರು. ಬೇಗ ಅವರೇನು ಚೆಕ್ ಮಾಡ್ಕೊಳ್ಳಿಲ್ಲ. ಹ್ಞೂ. ಒಂದ್ಸರಿ ಅವರು ಹೇಳಿದ್ರು, ನಾವು ಬಂದಿದ್ವಿ ತೋರಿಸಿದ್ದೀವಿ, ಚೆಕ್ ಮಾಡಿಲ್ಲ. ಏನಾಗಬೇಕು ಈಗ ನಿಮಗೆ? ಸರ್, ದಾರಿ ಓಪನ್ ಮಾಡ್ಕೊಡೋದು ಸರ್. ದಾರಿ ಆಕಾಶ ಇದೆ. ಹ್ಞೂ. ಕಾಲು ದಾರಿ ಮತ್ತು ಉಪಯೋಗ ಆಗೋಂಗೆ ಡಾಕ್ಟರ್ ವೆಹಿಕಲ್ ಬರೋಂಗೆಲ್ಲ ಉಪಯೋಗ ಮಾಡ್ತೀವಿ. ಎಸ್, ಇನ್ನು ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮೂರ್ತಿ, ಎಷ್ಟು ವರ್ಷದಿಂದ ಇಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ, ಜನರ ಗೋಳು ಹೇಗಿದೆ ಈಗ? ಹೌದು ಸ್ಮಿತ, ಇದು ಕೊಡಗೆರೆ ತಾಲೂಕಿನ ಚಂದ್ರದುರ್ಗ ಹೋಬಳಿ ಸಿದ್ದರಬೆಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅರಣ್ಯ ಪ್ರದೇಶ ಹೊಂದ್ಕೊಂಡಿರುವಂತ ಒಂದು ಗ್ರಾಮ ಕುಮಟೇನಹಳ್ಳಿ ಅಂತ. ಇದು ಬೆಂಡೋಳೆ ಗ್ರಾಮದಿಂದ ಸುಮಾರು 1.5 ಕಿಲೋಮೀಟರ್ ದೂರ ಇದೆ, ಅಂದ್ರೆ ಮುಖ್ಯ ರಸ್ತೆಯಿಂದ ದೂರ ಇದೆ. ಆ ಬೆಂಡೋಳೆ ಗ್ರಾಮದಿಂದ ಹಳ್ಳ ಬರುತ್ತೆ ಒಂದು, ಆ ಹಳ್ಳದ ಮೂಲಕನೇ ರಸ್ತೆ ಇರೋದು. ಈ ಕಳೆದ ಒಂದು 25-30 ವರ್ಷದಿಂದ ಹಳ್ಳದ ಮೂಲಕನೇ ರಸ್ತೆಯಲ್ಲಿ ಹಳ್ಳದ ರಸ್ತೆಯಲ್ಲೇ ಜನ ಬರಬೇಕು. ಆ ಗ್ರಾಮದಲ್ಲಿ ಕುಮಟೇನ ಗ್ರಾಮದಲ್ಲಿ ಸುಮಾರು 25 ಮನೆಗಳಿದ್ದೇವೆ. 150 ಜನಕ್ಕೂ ಹೆಚ್ಚು ಜನ ವಾಸ ಇದ್ದಾರೆ ಗ್ರಾಮದಲ್ಲಿ. ಆ ಕುಮಟೇನಹಳ್ಳಿಗೆ ಹೋಗ್ಬೇಕು ಅಂದ್ರೆ ಹಳ್ಳದ ಮೂಲಕನೇ ಹೋಗ್ಬೇಕು. ಆ ಕಂದಾಯ ಗ್ರಾಮ ಆಗಿದ್ರು ಕೂಡ ಮೂಲ ಸೌಕರ್ಯ ಅನ್ನೋದು ಅಲ್ಲಿ ಅಲ್ಲಿನ ಜನರಿಗೆ ಸಂಪೂರ್ಣವಾಗಿ ಮರೀಚಿಕೆ ಆಗಿದೆ ಸ್ಮಿತಾ. ಆದ್ರೆ ಇಲ್ಲಿ ಇನ್ನೊಂದು ಆರೋಪ ಕೇಳಿ ಬರ್ತಾ ಇರೋದು, ಇನ್ನು ಕೊರಟಗೆರೆ ಶಾಸಕರು ಕೂಡ ಈ ಕುಮಟೇನಹಳ್ಳಿ ಅಲ್ಲಿ ರಸ್ತೆ ನಿರ್ಮಾಣ ಸಂದರ್ಭದಲ್ಲಿ ಶಾಸಕರೇ ಬಂದಿಲ್ಲ ಅಂತ ಇಲ್ಲಿ ಇನ್ನೊಂದು ಆರೋಪ ಕೇಳಿ ಬರ್ತಾ ಇರೋದು. ಇನ್ನೊಂದು ಮೂಲ ಮಾಹಿತಿ ಕೊಡೋದಾದ್ರೆ ಇದಕ್ಕೆ
ಹೌದು ಸ್ಮಿತ, ಇದು ಕೊಡಗೆ ತಾಲೂಕಿನ ಏನು ಕುಮಟಿನಳ್ಳಿ ಅಂತ ಗ್ರಾಮ ಇದೆ. ಆ ಗ್ರಾಮದಲ್ಲಿ ಮೊನ್ನೆ ಈಗ ಶಾಸಕರು ಮಾನ್ಯ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸುಮಾರು 9 ಲಕ್ಷ ಮೌಲ್ಯದ ಸಿಸಿ ರಸ್ತೆ ಮತ್ತೆ ಚರಂಡಿ ಮಾಡಿಸಿದ್ದಾರೆ. ಚರಂಡಿ ಮಾಡಿಸಿದ್ರು ಕೂಡ ಅಲ್ಲಿ ಉದ್ಘಾಟನೆಗೆ ಬಂದಿಲ್ಲ ಅನ್ನೋದು ಅಲ್ಲಿ ಸ್ಥಳೀಯ ಆರೋಪ. ಮತ್ತೆ ಅಲ್ಲಿ ಶಾಸಕರು ಭೇಟಿ ಕೊಡ್ಬೇಕು, ನಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟು ನಮ್ಮ ಮನವಿನ ಆಲಿಸ್ಬೇಕು, ನಮ್ಮ ನೋವನ್ನ ಆಲಿಸ್ಬೇಕು, ನಮ್ಮೂರಿನ ಅಭಿವೃದ್ಧಿಗೆ ಪೂರಕವಾಗಿ ಸಹಕಾರ ನೀಡಬೇಕು ಅನ್ನೋದು ಸ್ಥಳೀಯರ ಒತ್ತಾಯ ಕೂಡ ಆಗಿದೆ ಸ್ಮಿತ. ಈ ಗ್ರಾಮದಲ್ಲಿ ಎಷ್ಟು ವರ್ಷದಿಂದ ಮೂಲಭೂತ ಸೌಕರ್ಯ ಇಲ್ಲ ಸ್ಮಿತ? ಈ ಕುಮಟಿನಳ್ಳಿ ಗ್ರಾಮದಲ್ಲಿ ಸುಮಾರು 25-30 ವರ್ಷದಿಂದ ಮೂಲಭೂತ ಸೌಲಭ್ಯಗಳು ಸಂಪೂರ್ಣ ಆಗಿದೆ. ಸ್ಥಳೀಯ ಗ್ರಾಮ ಪಂಚಾಯತಿ ಆಗ್ಲಿ, ಪಿಡಬ್ಲ್ಯೂ ಇಲಾಖೆ ಆಗ್ಲಿ, ಜಿಲ್ಲಾ ಪಂಚಾಯತಿ ಆಗ್ಲಿ ಅಥವಾ ಕೊಡಗಿನ ಆಡಳಿತಗಳಾಗ್ಲಿ ಅಲ್ಲಿ ಸೌಲಭ್ಯ ಕಲ್ಪಿಸೋದ್ರಲ್ಲಿ ಸಂಪೂರ್ಣವಾಗಿ ವಿಫಲಾಗಿದೆ. ಸುಮಾರು 25-30 ವರ್ಷದಿಂದ ಆ ಸರ್ಕಾರಿ ಹಳ್ಳದಲ್ಲಿನೇ ಸಂಚಾರ ಮಾಡಬೇಕಾಗಿರೋ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಮಟ್ಟಕ್ಕೆ ಸರ್ಕಾರದ ಸೌಲಭ್ಯಗಳು ದಿನಕ್ಕೆ ತಲುಪ್ತಿದೆ ಅನ್ನೋದೇ ಗೊತ್ತಾಗುತ್ತೆ. ಅಲ್ಲಿರುವ ಗ್ರಾಮಸ್ಥರು ಈ ಕುರಿತಂತೆ ಪ್ರತಿಭಟನೆ ಏನಾದ್ರೂ ಮಾಡಿದ್ರಾ ಈ ಹಿಂದೆ? ಈ ಹಿಂದೆ ಸುಮಾರು ಸತಿ ಮನವಿ ಕೊಟ್ಟಿದ್ದಾರೆ, ಸುಮಾರು 15-20 ವರ್ಷದಿಂದ ಹೋರಾಟಗಳು ಮಾಡ್ಕೊಂಡ್ ಬಂದಿದ್ದಾರೆ, ಮತ್ತೆ ಮನವಿಗಳು ಕೊಟ್ಟಿದ್ದಾರೆ, ಮತ್ತೆ ಸಾಕಷ್ಟು ಪತ್ರಿಕೆಯಲ್ಲಿ ಮಾಧ್ಯಮಗಳು ಕೂಡ ಈ ವಿಚಾರವಾಗಿ ಸುಮಾರು ಸತಿ ಬಿತ್ತರ ಆಗಿದೆ. ಸುಮಾರು ಸತಿ ಸುದ್ದಿ ವರದಿ ಆದ್ರೂ ಕೂಡ ಅಲ್ಲಿ ಗ್ರಾಮಕ್ಕೆ ಸೌಲಭ್ಯ ಸಿಗೋದು ಸ್ವಲ್ಪ ವಿಳಂಬ ಆಗಿದೆ ಅಂತ ಹೇಳ್ಬೋದು. ಎಸ್, ಈಗ ಕಂದಾಯ ಪಿಡಬ್ಲ್ಯೂಡಿ ಮತ್ತು ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ ಇಂತಹ ಸಮಸ್ಯೆಯನ್ನ ನೋಡಿ. ಹೌದು, ಅದು ಕಂದಾಯ ಗ್ರಾಮ ಅಂತಾನೆ ಗುರುತಿಸ್ಕೊಂಡಿದೆ. ಕುಮಟಿನಲ್ಲಿ ಇರೋದು ಕಂದಾಯ ಗ್ರಾಮ ಅಂತಾನೆ ಗುರುತಿಸ್ಕೊಂಡಿದೆ. ಕಂದಾಯ ಇಲಾಖೆ ಅಂತ ಆಗ್ಬೇಕಾಗಿರೋ ರಸ್ತೆ ಏನಿದೆ ಮತ್ತೆ ಅಲ್ಲಿ ಸರ್ವೆ ನಕಾಶೆಯಲ್ಲಿ ಬೇರೆ ರಸ್ತೆ ಇದೆ, ಆ ಬೇರೆ ರಸ್ತೆನ ಸಮರ್ಪಕವಾಗಿ ಅವ್ರಿಗೆ ಕೊಡೋದ್ರಲ್ಲಿ ಅಂದ್ರೆ ಒತ್ತುವರಿ ಆಗಿರೋದನ್ನ ತೆರವು ಮಾಡ್ಕೋದ್ರಲ್ಲಿ ಕಂದಾಯ ಇಲಾಖೆ ವಿಫಲ ಆಗಿದೆ. ಮತ್ತೆ ರಸ್ತೆ ಮಾಡೋದ್ರಲ್ಲಿ ಪಿಡಬ್ಲ್ಯೂ ಇಲಾಖೆ ಅಥವಾ ಜಿಲ್ಲಾ ಪಂಚಾಯತ್ ಇಲಾಖೆ ಸಂಪೂರ್ಣವಾಗಿ ವಿಫಲ ಆಗಿದೆ. ಅಲ್ಲಿ ಸೌಲಭ್ಯ ಅಂದ್ರೆ ಮೂಲಭೂತ ಸೌಲಭ್ಯ ಕುಡಿ ನೀರು ಶುದ್ಧ ಕುಡಿಯುವ ನೀರು ಘಟಕನೇ ಇಲ್ಲ ಅಲ್ಲಿ ಅಲ್ಲಿ ಮತ್ತೆ ಅಲ್ಲಿ ರಸ್ತೆ ಇಲ್ಲ. ಅಲ್ಲಿ ಸೌಲಭ್ಯ ಕಲ್ಪಿಸಲು ಸ್ಥಳೀಯ ಗ್ರಾಮ ಪಂಚಾಯತಿ ಸಿದ್ದರಬೆಟ್ಟ ಗ್ರಾಮ ಪಂಚಾಯತಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಅಧಿಕಾರಿಗಳು ಸುಮ್ಮನೆ ನಾಮಕ ವಸ್ತುಗೆ ಭೇಟಿ ಕೊಡ್ತಾರೆ ಮತ್ತೆ ವಾಪಸ್ ಬರ್ತಾರೆ. ಅಲ್ಲಿಗೆ ಅಲ್ಲಿಂದ ಗೆದ್ದಿರುವಂತಹ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಈಗ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತರು ಕೂಡ ಇಲ್ಲ, ಅವರು ಕೂಡ ಅಧಿಕಾರ ಕಳ್ಕೊಂಡಿದ್ದಾರೆ. ಈಗ ಇರುವಂತ ಒಬ್ರೆ ಶಾಸಕರು ಮನೆ ಶಾಸಕರು ಭೇಟಿ ಕೊಡ್ಬೇಕು ಅಂತ ಬಿಟ್ಟು ಈ ಉದ್ದೇಶದಲ್ಲಿ ಹೆಚ್ಚಾಗಿದೆ. ಎಸ್ ಮೂರ್ತಿ, ಕರಡಿ ಚಿರತೆ ಹಾವಳಿಯಲ್ಲಿ ಹೆಚ್ಚಾಗಿದೆ. ಇನ್ನು ಅರಣ್ಯ ಅಧಿಕಾರಿಗಳು ಭೇಟಿ ನೀಡ್ತಾರ ಅವಾಗವಾಗ ಬಂದು, ಯಾಕಂದ್ರೆ ಅಲ್ಲಿ ಜನರು ಕೂಡ ಈ ಒಂದು ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ. ಅಂದ್ರೆ ಕುಮಟಿನಳ್ಳಿ ಗ್ರಾಮಸ್ಥರಿಗೆ ಕರಡಿ ಚಿರತೆಗಳ ಜೊತೆ ಸಮರ್ಪಕವಾಗಿ ಅಂದ್ರೆ ಅದಕ್ಕೆ ಹೊಂದ್ಕೊಂಡಿದ್ದಾರೆ ಅವರು, ಆ ಮಟ್ಟಕ್ಕೆ ಸಮಸ್ಯೆ ಆಗಿದೆ ಅವರಿಗೆ. ಒಂದ್ಸತಿ ಅಲ್ಲ, ಪ್ರತಿನಿತ್ಯ ಕೂಡ. ಈಗ ತುಂತುರು ಮನೆ ಹಳೆ ಬಂದ್ರೆ ಮಳೆಗಾಲದಲ್ಲಿ ಮಳೆಗಾಲ ಪ್ರಾರಂಭ ಆಯ್ತು ಅಂದ್ರೆ ಆ ಗ್ರಾಮಸ್ಥರಿಗೆ ದೊಡ್ಡ ಸವಾಲು ಅಂದ್ರೆ ಜೀವನ ನಡೆಸೋದು ಒಂದು ದೊಡ್ಡ ಸವಾಲಾಗಿ ಪರಿಣಮಿಸುತ್ತೆ. ಯಾಕೆ ಅಂದ್ರೆ ತುಂತುರು ಹನಿ ಬಂತು ಅಂದ್ರೆ ಆ ಗ್ರಾಮದ ವಿದ್ಯುತ್ ಸಂಪರ್ಕನ ಕಡಿತ ಆಗುತ್ತೆ. ವಿದ್ಯುತ್ ಸಂಪರ್ಕ ಕಡಿತ ಕತ್ಲಾಯ್ತು ಅಂದ್ರೆ ಕರಡಿ ಚಿರತೆಗಳು ನೇರವಾಗಿ ಗ್ರಾಮಕ್ಕೆ ಬರ್ತವೆ. ಆ ಗ್ರಾಮದಲ್ಲಿ ಇರುವಂತ ಒಂದು ನಾಯಿಗಳು ಇಲ್ಲ, ಒಂದು ನಾಯಿಗಳೆಲ್ಲ ಬಿಟ್ಟಿಲ್ಲ ಆ ಗ್ರಾಮದಲ್ಲಿ. ಕುರಿ ಮೇಕೆ ಮೇಕೆ ಆಗ್ಲಿ ಅಥವಾ ಕುರಿ ಆಗ್ಲಿ ಬೇರೆ ಆಡು ಪ್ರಾಣಿಗಳಾಗ್ಲಿ ಸಂಪೂರ್ಣವಾಗಿ ತಿಂದಾಕಿದಾವೆ. ಮತ್ತೆ ನಾಯಿಗಳು ಒಂದು ನಾಯಿಗಳು ಕಾಣಿಸಿಕೊಳ್ಳೋದಿಲ್ಲ ಗ್ರಾಮಕ್ಕೆ. ಏನಕ್ಕೆ ಅಂದ್ರೆ ಎಲ್ಲ ಎತ್ಕೊಳ್ಳೋದಿದ್ದಾವೆ. ವಿದ್ಯಾರ್ಥಿಗಳ ಗತಿ ಏನು ಹಾಗಾದ್ರೆ, ಅವರ ಪರಿಸ್ಥಿತಿ ಹೇಗಿದೆ? ವಿದ್ಯಾರ್ಥಿಗಳು ಸುಮಾರು ಒಂದು 15-20 ದಿವಸ ರಜೆ ಆಗ್ಬೇಕು. ಆ ಹಳ್ಳದ ನೀರು ಕಡಿಮೆ ಆಗೋರ್ಗು ರಜೆ ಆಗ್ಬೇಕಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಅಲ್ಲಿ. ಆ ಹಳ್ಳದ ನೀರು ಕಡಿಮೆ ಹಳ್ಳದ ನೀರು ಅಳಿತಿರ್ಬೇಕಾದ್ರೆ ಅಪಾಯದ ನೀರಲ್ಲಿ ಅವ್ರು ಹಾದೋಗ್ಬೇಕು. ಇಲ್ಲ ಅಂದ್ರೆ ರಜೆ ಆಗ್ಬೇಕು. ರಜೆ ಹಾಕಿದ್ರೆ ಈ ಕಡೆ ಮಿನಿಸ್ಟರ್ ಕೇಳ್ತಾರೆ ಯಾಕೆ ಬಂದಿಲ್ಲ ಅಂತ. ಈ ಕಡೆ ಹೋಗೋದಕ್ಕೆ ಅಪಾಯದ ನೀರದಲ್ಲೇ ಹೋಗ್ಬೇಕು. ಹೋದ್ರೆ ಅಕಸ್ಮಾತ್ ಅನಾಹುತ ಆದ್ರೆ ಅದಕ್ಕೆ ಯಾರು ದಿಕ್ಕು, ಅದನ್ನ ಯಾರು ಕೇಳ್ಬೇಕು ಅನ್ನೋದು ಯಕ್ಷ ಪ್ರಶ್ನೆ ಆಗಿ ಕುಮಟಿನಳ್ಳಿ ಜನರಿಗೆ ಕಾಣಿದೆ. ಈ ರಸ್ತೆ ನಿರ್ಮಾಣ ಆಗುವ ಸಂದರ್ಭದಲ್ಲಿ ಕೊರಟಗೆರೆ ಶಾಸಕರು ಬರಲಿಲ್ಲ ಅಂದ್ರೆ ಅಲ್ಲಿ ಒತ್ತಾಯ ಮಾಡಿದ್ದಾರೆ ಅಲ್ಲಿರುವ ಗ್ರಾಮಸ್ಥರು. ಆದ್ರೆ ಏನಾದ್ರೂ ಮೂಲ ಕಾರಣ ಇದ್ರ ಬಗ್ಗೆ ಏನಾದ್ರೂ ಮಾತನಾಡಿದ್ರ ಶಾಸಕರು? ಅಲ್ಲ, ಬೆಂಡೂಳಿ ಗ್ರಾಮದಿಂದ 1.5 ಕಿಲೋಮೀಟರ್ ಆಗಿದೆ. 1.5 ಕಿಲೋಮೀಟರ್ ರಸ್ತೆ ಇಲ್ಲ, ಸರ್ಕಾರಿ ಹಳ್ಳನೇ ರಸ್ತೆ ಅವ್ರಿಗೆ. ಊರೊಳಗಡೆ ಗ್ರಾಮದೊಳಗಡೆ ಸಿಸಿ ರಸ್ತೆ ಆಗಿದೆ. ಗ್ರಾಮದೊಳಗಡೆ 9 ಲಕ್ಷ ರೂಪಾಯಿದು ಸಿಸಿ ರಸ್ತೆ ಮತ್ತೆ ಚರಂಡಿ ಆಗಿದೆ ಅಷ್ಟೇ. ಅದ್ ಬಿಟ್ಮೇಲೆ ಆ ಗ್ರಾಮಕ್ಕೆ ಅವ್ರ ಬೇಕಾಗಿರೋದು ಮುಖ್ಯವಾಗಿ ರಸ್ತೆ, ಒಂದು ಸಮರ್ಪಕವಾದ ರಸ್ತೆ. ಆ ರಸ್ತೆ ಒತ್ತುವರಿ ಆಗಿದೆ, ಬೇರೆ ಕಡೆ ಇದೆ ನಕಾಶೆಲಿ, ಅದು ಒತ್ತುವರಿ ಆಗಿದೆ. ಅದನ್ನ ಅವ್ರಿಗೆ ಗ್ರಾಮಕ್ಕೆ ಮಾಡೋದ್ರಲ್ಲಿ ಅಧಿಕಾರಿ ವರ್ಗ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ. ಅಧಿಕಾರಿ ವರ್ಗ ತ್ವರಿತವಾಗಿ ಭೇಟಿ ಕೊಡ್ಬೇಕು. ಸುಮ್ಮನೆ ಭೇಟಿ ಕೊಟ್ರೆ ಆಗೋದಿಲ್ಲ, ಆ ಕೆಲಸ ಆಗ್ಬೇಕು ಅನ್ನೋದು ಸ್ಥಳೀಯರ ಜನರ ಒಂದು ದೊಡ್ಡ ಆಗ್ರಹ ಆಗಿದೆ.
ಎಸ್ ಓಕೆ ಮೂರ್ತಿ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಎಸ್ ನೋಡಿ, ಇಲ್ಲಿ 30 ವರ್ಷದಿಂದ ಮೂಲಭೂತ ಸೌಕರ್ಯನೇ ಇಲ್ಲದೆ ಜನರು ಪರದಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಸರ್ಕಾರಿ ಹಳ್ಳವೇ ಕುಂಟೇನಹಳ್ಳಿ ಗ್ರಾಮದ ಹೈಟೆಕ್ ರಸ್ತೆ ಇದಾಗಿರುತ್ತೆ. ಇದರ ಜೊತೆಗೆ ಇಲ್ಲಿ PWD ಮತ್ತು ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತಿ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಬರ್ತಾರೆ, ಮನವಿಯನ್ನ ಮಾಡಿದ್ವಿ, ಆದರೂ ಕೂಡ ಸುಮ್ಮನೆ ಇದ್ದಾರೆ. ಹೇಗೆ ಇಲ್ಲಿ ಬದುಕಬೇಕು ಜನರು? ವಿದ್ಯಾರ್ಥಿಗಳು ಕೂಡ ಇದೇ ಹಳ್ಳದಲ್ಲಿ ದಾಟಿಕೊಂಡು ಶಾಲೆಗೆ ಹೋಗುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿದರು. ಇನ್ನು ಆದಷ್ಟು ಬೇಗ ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಇತ್ತ ಕಡೆಗೆ ಗಮನ ಹರಿಸಬೇಕು, ಅಲ್ಲಿ ಮೂಲಭೂತ ಸೌಕರ್ಯವನ್ನು ಆದಷ್ಟು ಬೇಗ ಕಲ್ಪಿಸಿಕೊಡಬೇಕು ಅಂತ ಅಮೋಕ್ ಟಿವಿಯಿಂದ ಮನವಿ. ನಿಮ್ಮ ಹೆಸರಪ್ಪ? ಎಲ್ಲ ಹೋಗೋದಪ್ಪ ನೀವು? ಇಲ್ಲಿ ನಾವು ಬೆಳ್ಳೋಣಿಗೆ ಹೋಗಿ ಶಾಲೆಗೆ ಹೋಗ್ಬೇಕು, ಇಲ್ಲಿ ಜಾಸ್ತಿ ನೀರು ಹೋಗ್ತಾವೆ, ಹೋಗೋಕ್ಕಾಗಲ್ಲ. ಅದರಿಂದ ನಾವು ಆಕಾಶಿ ಆಕಾಶಲ್ಲಿ ರೋಡ್ ಐತೆ, ಅಲ್ಲಿ ರೋಡ್ ಮಾಡಿಸ್ಬೇಕು ಅಂತ ನಾವು ಎಲ್ಲ. ಎಷ್ಟು ದಿವಸದಿಂದ ಹಿಂಗೆ ಹೋಗ್ತಿದ್ದೀರಪ್ಪ? ಇಲ್ಲಿ ಮಳೆಗಾಲ ಸ್ಟಾರ್ಟ್ ಆದರೆ ಈಗ ಜಾಸ್ತಿ ನೀರು ಬಿಡ್ತವೆ. ಇಲ್ಲಿ ಯಾವಾಗಲೇ ಒಂದು 2-3 ತಿಂಗಳಿಂದ ನೀರು ಹೋಗ್ತವೆ. ಸ್ಕೂಲ್ಗೆ ಎಷ್ಟು ದಿನದಿಂದ ಹೋಗ್ತೇವೆ? ನಾವು 15-20 ದಿನ ಶಾಲೆಗೆ ಹೋಗಲಿಲ್ಲ, ಅದರಿಂದ ಟೀಚರ್ಸ್ ಎಲ್ಲ ಬೈದ್ರು, ಪೇರೆಂಟ್ಸ್ ಎಲ್ಲ ಕರೆಸಿದ್ರು. ನಾವು ಶಾಲೆಗೆ ಹೋಗ್ಲಿಲ್ಲ ಅಂದ್ರೆ ಶಾಲೆಗೆ ಹೋಗಕ್ಕೆ ತೊಂದರೆ ಆಗ್ತಿದೆ. ಇಲ್ಲಿ ನೀವು ರೋಡ್ ಪಡಿಸ್ಕೋಬೇಕು ಅಂತ ಹೇಳಿ ಕೇಳ್ತಾರೆ. ಎಷ್ಟು ಜನ ಇದ್ದೀರಪ್ಪ ಮಕ್ಕಳೆಲ್ಲ, ವಿದ್ಯಾರ್ಥಿಗಳು? ನಾವೆಲ್ಲ ಒಂದು 10 ಜನ. ಎಲ್ಲ ಹೋಗ್ತೀರಾ? ಎಲ್ಲೆಲ್ಲ ಹೋಗ್ತೀರಾ ಸ್ಕೂಲಿಗೆ? ನಾವು ಬೆಂಗಳೂರಿಗೆ ಹೈಸ್ಕೂಲ್ ಮಕ್ಕಳು, ಹೈಸ್ಕೂಲ್ ಮಕ್ಕಳು ಎಲ್ಲ ಹೋಗ್ತೀವಿ. ನಾವು ಮನೆಗೆ ಹೋಗ್ಬೇಕು, ಕೊಡಗೇರಿ ಕಾಲೇಜ್ಗೆ ಹೋಗ್ಬೇಕು. ಹ್ಞೂ, ಎಲ್ರಿಗೂ ಸಮಸ್ಯೆ ಆಗ್ತಿದೆಯಾ? ಈ ನೀರಾಗೆ ಹೋಗ್ಬೇಕಾ? ಈಗ ನಿನ್ನ ಹೆಸರಪ್ಪ? ಯಾವ್ರಪ್ಪ? ಸರ್, ನಮಗೆ ಕುಂಟೇನಹಳ್ಳಿ ಅಂತ ಒಂದು 60-70 ವರ್ಷದಿಂದ ವಾಸ ಇದ್ದೀವಿ ನಾವು. ಅದರಲ್ಲಿ ನಮ್ಗೆ ನೀರಿನ ತೊಂದರೆ, ಕರೆಂಟಿನ ತೊಂದರೆ, ನೀರಿನ ವ್ಯವಸ್ಥೆ ಇಲ್ಲ. ಕತ್ಲಾದ್ರೆ ಕರಡಿ ಯಾರು ಏನಾದ್ರು ಪ್ರಾಣಿ ಬರ್ಬೋದು ಅವರಲ್ಲಿ. ಮಕ್ಕಳು ಮರಿಗೆಲ್ಲ ಸ್ನಾನ ತುಂಬ ನೋವು. ಮಳೆ ಬಂದರೆ ನೀರಲ್ಲಿ ಸ್ಕೂಲ್ಗೆ ಹೋಗೋಕ್ಕಾಗಲ್ಲ. ನಾವು ಹೋಗ್ಬೇಕಂದ್ರೆ ಸಂತಗೆ ಹೋಗ್ಲಿ ಏನಕ್ಕನ ಹೋಗ್ಲಿ, ನಾವು ಕೊರಟಗೆರೆ ತೋನ್ಕೆರೆ ಹೋಗ್ಬೇಕು, ಏನು ಹೋಗೋಕ್ಕಾಗಲ್ಲ. ಇಲ್ಲೆಲ್ಲ ಒಂದು ಸ್ವಲ್ಪ ಕಾಸು ಇಲ್ದಾರಿ ಇದ್ರೆ ಅಲ್ಲಿ ತೊಂದರೆ ಮಾಡ್ತಾರೆ ಹೋಗೋಕ್ಕೆ. ಅದರಿಂದ ಯಾವಾಗಲೂ ನಮಗೆ ಮಳೆಗಾಲ ಬಂದೈತೆ ಅಂದರೆ ಸ್ನಾನ ತುಂಬ ಕಷ್ಟ ಆಗ್ತಾ ಇತ್ತು. ಮಳೆಗಾಲದಲ್ಲಿ ತುಂಬ ಸಮಸ್ಯೆ ಆಗುತ್ತೆ. ಮಳೆಗಾಲ ಬಂದೈತೆ ಅಂದರೆ ತುಂಬ ಹುಡುಗರಿಂದ ಹಿಡಿದು ಶಾಲೆಗೆ ಹೋಗೋ ಮಕ್ಕಳು ಇಂಥ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲರಿಗೂ ಸಮಸ್ಯೆ. ಆಸ್ಪತ್ರೆಗೆ ನಾನು ಅರ್ಜೆಂಟ್ ಹೋಗ್ಬೇಕು. ಆಸ್ಪತ್ರೆಗೆ ಅರ್ಜೆಂಟ್ ಹೋಗ್ಬೇಕು ಅಂದ್ರೆ ಸರ್, ನಮ್ಮ ಮನೆಗೆ ಒಂದು ವಯಸ್ಸಾಗಿರೋ ಅಜ್ಜಿ ಐತೆ, ಆಸ್ಪತ್ರೆಗೆ ಹೋಗಿ ನಾ ಆಸ್ಪತ್ರೆ ಕರ್ಕೊಂಡು ಹೋಗಿಲ್ಲ. ಜನ ಬಂದು ಮಾತ್ರೆ ಪಾತ್ರೆ ತಂದ್ಕೊಟ್ಟು ಮಾತ್ರೆ ನುಂಗಿಸ್ಕೊಂಡು ಇಲ್ಲೇ ಇದನ್ನ ಮಾಡ್ತಾ ಇದ್ದೀವಿ. ಇವಾಗ ಏನು ನಾವು ಅಜ್ಜಿ ಗತಂಜಿತವಾಗಿ ಇದಾದ್ರಿ ಹಳ್ಳದಾಗ ಹೆಂಗ್ ಬಂದು ಗಂಡು ಮಕ್ಳವ್ರೆ ಹೆಂಗ್ ತಗೊಂಡ್ ಹೋಗ್ತಾರೆ ಸಾ? ನಾನು ಹೆಣ್ಮಗಳು ಸಾಕ್ತಾ ಇದ್ದೀನಿ ಅಂತ ಅನುಕೂಲ ಇಲ್ಲದವ ಊರ್ ಮಾಡ್ಕೊಂಬಿಟ್ಟಿ ಸೇರ್ಕೊಬಿಟ್ಟಿದೀವಿ. ನಮಗ್ ದಯವಿಟ್ಟು ಒಂಚೂರು ದಾರಿ ಮಾಡ್ಕೊಡ್ರಿ ಸಾ. ಸಂಜೀವಮ್ಮ, ಕರ್ಕೊಂಡು ಹೋಗಕ್ಕ ಅಜ್ಜಿನ ಯಾತ್ರವೂ ಬರಲ್ಲ ಸಾ, ಗಾಡಿ ಕೂತ್ಕೊಳಲ್ಲ, ವಯಸ್ಸಾಗೈತೆ, ಆಟದಗಳು ಬರಲ್ಲ ಇಲ್ಲಿ. ಇಲ್ಲೂ ಈ ಕಡೆನೂ ರೋಡ್ ಇಲ್ಲ, ಈ ಕಡೆನೂ ರೋಡ್ ಇಲ್ಲ. ನಾವ್ ಹಂಗೆ ಹಾಕೊಂಡು ಕೊರಗೊಳ್ತಾ ಇದ್ದೀವಿ ಸಾ ಮನೆಗ ಅಜ್ಜಿನ. ದಯವಿಟ್ಟು ನಮ್ಗೆ ಅರ್ಜೆಂಟ್ ಒಂಚೂರು ದಾರಿ ಮಾಡ್ಕೊಳ್ಳಿ.